ಎಸೋ ಅದು ನಸುಕಿನ ಮೂರು ಮೂವತ್ತರ ಸಮಯ. ಮೂರು ಮೂವತ್ತರ ಸಮಯದಲ್ಲಿ ಬಹುತೇಕರಲ್ಲ ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆಗಣ್ಣಲ್ಲಿರುವಂತಹ ಎಸ್ ಟಿ ಪಿ ಐ ಹಾಗೂ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರುಗಳಿಗೆ ಅಧ್ಯಕ್ಷರುಗಳಿಗೆ ಎನ್ ಐ ಎ ಶಾಕ್ ನೀಡಿದೆ. ನಿದ್ರೆಯ ಮಂಪರಿನಲ್ಲಿದ್ದಂಥವರಿಗೆ ಎನ್ ಐ ಎ ಶಾಕ್ ಕೊಟ್ಟಿದೆ. ರಾಷ್ಟ್ರೀಯ ತನಿಖಾ ದಳ ಆಪರೇಷನ್ ಅಂಬ್ರೆಲಾ ಹೆಸರಲ್ಲಿ ಇಡೀ ದೇಶದಲ್ಲಿ ಎಸ್ ಟಿ ಪಿ ಐ ಹಾಗೂ ಪಿ ಎಫ್ ಐ ಸಂಘಟನೆಗಳ ಮೇಲೆ ದಾಳಿ ಮಾಡಿದೆ. ಒಟ್ಟು 13 ರಾಜ್ಯಗಳಲ್ಲಿ ದಾಳಿ ಮಾಡಿದೆ. ಕಚೇರಿ, ನಿವಾಸ, ಸಂಬಂಧಪಟ್ಟ ಕಟ್ಟಡಗಳ ಮೇಲೆ ದಾಳಿ ಮಾಡಿದೆ. ಒಟ್ಟು 13 ರಾಜ್ಯಗಳಲ್ಲಿ ನಡೆದಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ತನಿಖಾ ದಳದ ದಾಳಿಗೆ ಅನೇಕ ಎಸ್ ಟಿ ಪಿ ಐ ಹಾಗೂ ಪಿ ಎಫ್ ಐ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಕೇರಳದಲ್ಲಿಯೇ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆ. ಅಲ್ಲಿಯೂ ಕೂಡ ಅನೇಕ ಮುಖಂಡರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ಈ ಒಂದು ತನಿಖೆ ನಡೀತಾ ಇದೆ ಎನ್ನುವ ಗುಟ್ಟನ್ನ ಎನ್ ಐ ಎ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇಲ್ಲಿವರೆಗೂ ಕೂಡ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಆದರೆ ದೇಶದಲ್ಲಿ ನಡೆದಂತ ಅನೇಕ ಪ್ರಕರಣಗಳು, ದೇಶ ದ್ರೋಹಿ ಪ್ರಕರಣಗಳನ್ನ ಪಟ್ಟಿ ಮಾಡಿ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನ ಪಡೆದುಕೊಂಡು ಅಥವಾ ಅವರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳುವಂತ ನಾಯಕರ ಪಟ್ಟಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಿ ಎಫ್ ಐ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಎಸ್ ಡಿ ಪಿ ಐಗಿಂತಲೂ ಹೆಚ್ಚಾಗಿ ಪಿ ಎಫ್ ಐ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಪೊಲಿಟಿಕಲ್ ಫ್ರಂಟ್ ಆಫ್ ಇಂಡಿಯಾ ಇದೆಯಲ್ಲ, ಈ ಸಂಘಟನೆಯನ್ನ ಪಕ್ಷವನ್ನ ಟಾರ್ಗೆಟ್ ಮಾಡಿರುವಂತಹ ಎನ್ ಐ ಎ ಸರ್ಚ್ ವಾರಂಟ್ನಲ್ಲೂ ಕೂಡ ಎಸ್ ಡಿ ಪಿ ಐ ಹೆಸರಿಲ್ಲ, ಎಸ್ ಡಿ ಪಿ ಐ ಹೆಸರಿಲ್ಲ, ಪಿ ಎಫ್ ಐ ಹೆಸರಿದೆ. ಜೊತೆ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿ ತನಿಖೆಯನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಆಗಿದೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ ನಲ್ಲಿರುವಂತಹ ನಿವಾಸದಲ್ಲೂ ಕೂಡ ಆಗಿದೆ. ಅವರು ಕೂಡ ಪಿ ಎಫ್ ಐನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿದ್ದರು. ಇನ್ನು ಮಂಗಳೂರಿನಲ್ಲೂ ಕೂಡ ಅಲ್ಲಿ ಎಸ್ ಟಿ ಪಿ ಐ ಕಚೇರಿ, ಜಿಲ್ಲಾ ಕಚೇರಿಯಲ್ಲೂ ಕೂಡ ಆಗಿದೆ. ಶಿವಮೊಗ್ಗದಲ್ಲೂ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಾ ಸಿರಿಸಿಯಲ್ಲೂ ಆಗಿದೆ. ಇನ್ನು ಕಲಬುರಗಿಯಲ್ಲೂ ಆಗಿದೆ. ಹೀಗೆ ಅನೇಕ ಕಡೆಗಳಲ್ಲಿ ದಾಳಿ ನಡೆಸಿರುವಂತಹ ಎನ್ ಐ ಎ ಈಗ ಕೆಲವಷ್ಟು ಜನರನ್ನ ಬಂಧಿಸಿದೆ. ಅವರನ್ನ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಕರೆದುಕೊಂಡು ಬಂದು ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗ್ತಿದ್ದಾರಂತೆ. ತನಿಖೆಯ ನಂತರದಲ್ಲಷ್ಟೇ ಯಾವ ವಿಷಯ, ಆಪರೇಷನ್ ಅಂಬ್ರೇಲಾ ಅಂದ್ರೆ ಏನು ಅನ್ನೋದೆಲ್ಲವೂ ಕೂಡ ಬಯಲಾಗುತ್ತೆ. ಆಪರೇಷನ್ ಅಂಬ್ರೇಲಾ ಹೆಸರಕ್ಕೆ ಹೆಸರಲ್ಲಿ ಎನ್ ಐ ಎ ಅಖಾಡಕ್ಕೆ ಬಂದಿದೆ. ಸಾಮ್ಯತೆ ಇರುವಂತ ಕೇಸ್ಗಳಲ್ಲಿ ಎಲ್ಲವನ್ನು ಕ್ರೋಢೀಕರಿಸಿ ಈ ಎಫ್ ಐ ಆರ್ ಅನ್ನ ಮಾಡಲಾಗಿದೆ. ಎಫ್ ಐ ಆರ್ ಅನ್ನ ದಾಖಲಿಸಿಕೊಂಡಿರುವಂತ ದಾಳಿಯನ್ನ ಮಾಡಿದೆ. ನೀವು ನಮ್ಮ ರಾಜ್ಯದ ಪಟ್ಟಿಯನ್ನ ನೋಡಿದ್ರೆ ಪ್ರವೀಣ್ ನೆಟ್ಟಾರು ಪ್ರಕರಣ ಇದೆ ನಮ್ಮ ಕಣ್ಣು ಮುಂದೆ. ಗಲಭೆ, ಭಯೋತ್ಪಾದಕ ಕೃತ್ಯಗಳು ಸೇರಿದಂತೆ ಹಲವು ಪ್ರಕರಣಗಳನ್ನು ಕ್ರೋಢೀಕರಿಸಿ ಎನ್ ಐ ಎ ಈ ರೀತಿ ಪಟ್ಟಿಯನ್ನ ಮಾಡಿದೆ. ಉನ್ನತ ಮೂಲಗಳಿಂದ ಟಿವಿ ಫೈವ್ಗೆ ಕೆಲವಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ದೇಶದ ವಿವಿಧೆಡೆ ಎನ್ ಐ ಎ ಅಧಿಕಾರಿಗಳಿಂದ ದಾಳಿಯಾಗಿದೆ. ಇಡೀ ದೇಶದ ಗೃಹ ಸಚಿವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕ ಸೇರಿ 13 ರಾಜ್ಯಗಳಲ್ಲಿ ಎನ್ ಐ ಎ ದಾಳಿ ಮಾಡಿದೆ. ಎನ್ ಐ ಎ ದಾಳಿಯ ಹಿಂದಿನ ಉದ್ದೇಶ ಏನು? ಹಾಗಾದರೆ ಇದ್ದಕ್ಕಿದ್ದಂತೆ ಬೆಳಗಿನ ಜಾವ 3:30ಕ್ಕೆ ಎನ್ ಐ ಎ ಅಧಿಕಾರಿಗಳು ಕರ್ನಾಟಕದಲ್ಲೂ ಪತ್ತೆಯಾಗಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಪ್ರತ್ಯಕ್ಷ ಆಗಿದ್ದಾರೆ. ಆಪರೇಷನ್ ಅಂಬ್ರೇಲಾ ಅಂದ್ರೆ ಇದು ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನಾವು ನೋಡ್ತಾ ಇರುವಂತಹ ದೃಶ್ಯ ಮಂಗಳೂರಿನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಕಚೇರಿ, ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಈ ಕಚೇರಿಗೂ ಕೂಡ ಬೆಳಗಿನ ಜಾವ 3:30ಕ್ಕೆ ಬಂದಿದ್ರು. ಅನೇಕ ಕಡೆಗಳಲ್ಲೂ ಕೂಡ ದಾಳಿಯಾಗಿರುವಂಥದ್ದು ನಸುಕಿನ ಸಮಯದಲ್ಲಿಯೇ. ಬೆಳಗಿನ ಜಾವ 3:30ಕ್ಕೆ ಅನೇಕ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಕಚೇರಿಗೆ ಬಂದಿರುವಂಥ ಆಗಿರುವಂಥ ಸಭೆಗಳು ಯಾವ್ಯಾವು, ಯಾರಿಗೆ ಬಂದು ಯಾರೆಲ್ಲ ಬಂದಿದ್ರು, ಸಿ ಸಿ ಟಿ ವಿಲೇ ರೆಕಾರ್ಡ್ ಆಗಿರುವಂಥ ಫೂಟೇಜನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ.
ಅವರು ಬಳಸುತ್ತಿದ್ದಂತ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೊಬೈಲ್ ಗಳನ್ನು ಸೀಸ್ ಮಾಡಿದ್ದಾರೆ ಅಲ್ಲಿ ಸಿಕ್ಕಿರುವಂತ ಕೆಲವಷ್ಟು ದಾಖಲಾತಿಗಳನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ ನಂತರದಲ್ಲಿ ಅವೆಲ್ಲವನ್ನೂ ಕೂಡ ಸ್ಟಡಿ ಮಾಡಿ ಅಥವಾ ತನಿಖೆಗೆ ಒಳಪಡಿಸಿ ನಂತರದಲ್ಲಿ ಒಂದು ಸ್ಪಷ್ಟ ವಿಚಾರವನ್ನ ತಿಳಿಸಬಹುದು ತಿಳಿಯಬಹುದು ಇದರ ಜೊತೆಗೆ ನಮ್ಮ ರಾಜ್ಯದ ಮಟ್ಟಕ್ಕೆ ನೋಡೋದಾದ್ರೆ ಯಾವುದೇ ಗಲಭೆಗಳು ನಡೆಯಲಿ ಎಸ್ಪೆಷಲಿ ಕರಾವಳಿ ತೀರದ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಉತ್ತರ ಕನ್ನಡ ಜಿಲ್ಲೆ ಅಥವಾ ಮಲೆನಾಡು ಶಿವಮೊಗ್ಗ ಈ ಭಾಗದಲ್ಲಿ ನಡೆದಿರುವಂತ ಅನೇಕ ಘಟನೆಗಳಿಗೆ ಅಥವಾ ಕೋಮು ಸಾಮರಸ್ಯ ಕದಡುವಂತ ಘಟನೆಗಳು ನಡೆದಾಗ ನಮ್ಮ ರಾಜ್ಯದ ಅನೇಕ ನಾಯಕರುಗಳು ಅನೇಕ ಪಕ್ಷಗಳು ನೇರವಾಗಿ ಬಟ್ಟು ಮಾಡೋದು ಯಾರ ಕಡೆ ಎಸ್ಟಿಪಿಐ ಕಡೆಗೆ ಸಿಎಫ್ಐ ಕಡೆಗೆ ಪಿಎಫ್ಐ ಕಡೆಗೆ ಇವರ ಈ ಸಂಘಟನೆಗಳು ಈ ಪಕ್ಷಗಳೇ ನಮ್ಮ ರಾಜ್ಯದಲ್ಲಿ ಸಂಘಟನೆ ಸ್ವಾಸ್ಥ್ಯವನ್ನ ಸಾಮಾಜಿಕ ಸ್ವಾಸ್ಥ್ಯವನ್ನ ಸಾಮರಸ್ಯವನ್ನ ಶಾಂತಿಯನ್ನ ಭಂಗ ಮಾಡಿವೆ ಅಂತ ಹೇಳಿ ಅನೇಕರು ಆರೋಪ ಮಾಡುತ್ತಿದ್ರು ಜೊತೆ ಜೊತೆಗೆ ಅನೇಕ ಸಲವು ಕೂಡ ಸದನದ ಒಳಗೆ ಸದನದ ಹೊರಗೆ ಸದನದ ಹೊರಗೂ ಕೂಡ ಮಾತುಗಳು ಕೇಳಿ ಬರ್ತವೆ ಮಾತು ಮಾತಿಗೆ ಹೇಳುವಂತದ್ದೇನು ಎಸ್ಡಿಪಿಐ ಪಿಎಫ್ಐ ಅನ್ನ ನಾವು ಬ್ಯಾನ್ ಮಾಡುತ್ತೇವೆ ಅಂತ ಬಿಜೆಪಿ ಹೇಳೋದು ಕಾಂಗ್ರೆಸ್ ಕೂಡ ಎಸ್ಡಿಪಿಐ ಪಿಎಫ್ಐ ಅನ್ನ ಮೊದಲು ಬ್ಯಾನ್ ಮಾಡಿ ಅಂತ ಹೇಳೋದು ಸೋಶಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಚುನಾವಣೆಗಳಲ್ಲೂ ಕೂಡ ಕಂಟೆಸ್ಟ್ ಮಾಡುತ್ತೆ ತಮ್ಮ ಅಭ್ಯರ್ಥಿಯನ್ನ ಹಾಕುತ್ತೆ ಅನೇಕ ಕಡೆಗಳಲ್ಲಿ ಹೀಗಾಗಿ ರಾಜಕೀಯ ಪ್ರಭಾವ ಅರಿತಿದ್ದಾರೆ ಅದೆಲ್ಲದರ ರಾಜಕೀಯ ಲೆಕ್ಕಾಚಾರ ಮತ್ತೆ ಮಾತಾಡೋಣ ಈಗ ಮಂಗಳೂರಿನ ವಿಚಾರ ಮಂಗಳೂರಿನಲ್ಲೂ ಕೂಡ ಒಂದೇ ರೀತಿಯ ದಾಳಿ ಎಸ್ಸಿಪಿ ಕಚೇರಿಗೆ ದಾಳಿ ಮಾಡಿದಾಗ ಎನ್ಎಎ ಅಧಿಕಾರಿಗಳು ಅಲ್ಲಿ ಒಂದು ಗಾಜು ಹೊಡೆದಿರುವಂತ ಚಿತ್ರಣ ಪತ್ತೆಯಾಗಿದೆ ಕಚೇರಿ ಒಳಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಕಾಗದ ಪತ್ರಗಳು ಎನ್ಎಎ ಅಧಿಕಾರಿಗಳು ಬಂದಾಗ ಈ ಘಟನೆ ನಡೀತಾ ಗೊತ್ತಿಲ್ಲ ಕಚೇರಿ ಮುಂಭಾಗದ ಗ್ಲಾಸ್ ಪೀಸ್ ಪೀಸ್ ಆಗಿದೆ ಮಂಗಳೂರಿನ ಎಸ್ಡಿಪಿಐ ಕಚೇರಿ ಮುಂಭಾಗದ ಗ್ಲಾಸ್ ಪೀಸ್ ಪೀಸ್ ಆಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಕಚೇರಿಯ ಒಳಗಿನ ಚಿತ್ರವನ್ನ ನೋಡಬೇಕು ಕಚೇರಿಯ ಹೊರಗೆ ಗ್ಲಾಸ್ ಹೊಡೆದಿರೋದು ಕಾಣಿಸ್ತಾ ಇದೆ ಕಚೇರಿಯ ಒಳಗೂ ಕೂಡ ದಾಖಲಾತಿಗಳು ಅಲ್ಲಿರುವಂತ ಕಾಗದ ಪತ್ರಗಳು ಚಲ್ಲಾ ಪಿಲ್ಲಿಯಾಗಿ ಬಿದ್ದಿದ್ದಾವೆ ಆ ದೃಶ್ಯಗಳನ್ನು ತೋರಿಸ್ತೇವೆ ಎನ್ಐಎ ಅಧಿಕಾರಿಗಳೇ ಈ ರೀತಿ ಮಾಡಿ ಹೋಗಿದ್ದಾರೆ ಅಂತ ಎಸ್ಡಿಪಿಐ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ದಾಳಿ ಸಂದರ್ಭದಲ್ಲಿ ಗಾಜು ಹೊಡೆದಿದ್ದಾರೆ ಅಂತ ಹೇಳಿ ಎಸ್ಡಿಪಿಐ ಕಾರ್ಯಕರ್ತರ ಆರೋಪ ಇದೆ ಇದು ಒಳಗಿನ ದೃಶ್ಯಗಳು ನಾವೇ ನಡಭಾಗದಲ್ಲಿ ನೋಡ್ತಾ ಇದ್ದೀವಿ ಮಂಗಳೂರಿನ ಎಸ್ಡಿಪಿಐ ಕಚೇರಿಯಲ್ಲಿನ ಒಳಭಾಗದ ದೃಶ್ಯಗಳಿವು ಗ್ಲಾಸ್ ಪೀಸ್ ಪೀಸ್ ಆಗಿ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ ಜೊತೆಗೆ ಹಾಗೆ ಮುಂದೆ ಹೋದರೆ ದಾಖಲೆಗಳು ಕೂಡ ಕಾಗದ ಪತ್ರಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಇದು ಎಸ್ಡಿಪಿಐ ಕಚೇರಿಗೆ ಎನ್ಐಎ ತಂಡ ಬಂದು ಹೋದ ನಂತರದಲ್ಲಿ ಕಂಡು ಬರುತ್ತಾ ಇರುವಂಥ ಚಿತ್ರಣಗಳು ಯಾರು ಹೊಡೆದಿದ್ದು ಗ್ಲಾಸು ಪ್ರತಿಭಟನೆಗೆಲ್ಲ ಅವಕಾಶ ಕೊಡಲಿಲ್ಲ ಎನ್ಐಎ ಅಧಿಕಾರಿಗಳು ತನಿಖೆ ವೇಳೆ ಹೊರಗೆ ಅನೇಕರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಂಥ ಘಟನೆ ನಡೆದಿಲ್ಲ ಹಾಗಾದರೆ ಈ ಗ್ಲಾಸ್ ಹೊಡೆದಿರೋದು ಯಾರು ಕಚೇರಿಯ ಮುಂಭಾಗದ ಗಾಜನ್ನು ಹೊಡೆದಿರೋರು ಯಾರು ಹೀಗೆ ಚಲ್ಲಾಪಿಲ್ಲಿಯಾಗಿ ಕಾಗದ ಪತ್ರಗಳನ್ನು ಎಸೆದೋಗಿದ್ದವರು ಯಾರು ಈ ಪ್ರಶ್ನೆಯನ್ನು ಎಸ್ಡಿಪಿಐ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ Thank you.